ಸಚಿವರನ್ನ ಮತ್ತು ಶಾಸಕರನ್ನ ಕಣಕ್ಕಿಳಿಸ್ತಾರ ಎಲ್ಲ ಚುನಾವಣೆನಲ್ಲಿ ಗೆಲ್ಲೋ ದೃಷ್ಟಿಯಿಂದ ಕೆಲವು ನಿರ್ಧಾರಗಳನ್ನ ಹೈಕಮಾಂಡ್ ತಗೊಳ್ಳುತ್ತೆ. ಆದ್ರೆ ಇವರನ್ನೇ ನಿಲ್ಲಿಸ್ತೀವಿ ಅವರನ್ನೇ ನಿಲ್ಲಿಸ್ತೀವಿ ಅಂತ ಯಾವುದೇ ರೀತಿಯಾದಂತ ನಿರ್ಧಾರಗಳಾಗಿರುತ್ತೆ. ಅದಕ್ಕೆ ಅಲ್ಲ ಇವತ್ತೆಲ್ಲ ವೀಕ್ಷಕರಾಗಿ ನಮ್ಮಂಥವ್ರಿಗೆಲ್ಲ ಹಾಕಿದ್ದಾರೆ. ಎಲ್ಲ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಹೈಕಮಾಂಡಿಗೆ ತಿಳಿಸ್ತೀವಿ. ಅದಾದ್ಮೇಲೆ ಹೈಕಮಾಂಡ್ ಅವ್ರು ನಿರ್ಧಾರ ತಗೋತಾರೆ. ಒಟ್ಟಾರೆ ಕರ್ನಾಟಕದಿಂದ ಹೆಚ್ಚು ಲೋಕಸಭಾ ಅಭ್ಯರ್ಥಿಗಳನ್ನು ಆರಿಸಿ ಕಳಿಸ್ಬೇಕು ಒಂದು ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದು ಖಂಡಿತವಾಗೂ ಆಗುತ್ತೆ. ವೀಕ್ಷಕರಾಗಿ ನಾವು ಜಿಲ್ಲೆಗೆ ಬಂದಿದ್ದೀರಿ, ಅಲ್ಲಿಂದ ವರ್ಗಕ್ಕೆ ಈ ಬಾರಿ ಟಿಕೆಟ್ ಕೊಡಬೇಕು ಅನ್ನುವಂಥ ಕೂಗು ಜಿಲ್ಲೆಯಲ್ಲಿ ಇದ್ರ ಬಗ್ಗೆ ನಾವು ಹಿಂದುಳಿದ ವರ್ಗದ ನಾಯಕರಾಗಿ ನೋಡಿ ನಾವು ಯಾರೇ ಇರ್ಬೋದು ಇಲ್ಲಿ ಸ್ಥಳೀಯ ಮುಖಂಡರ ಮತ್ತು ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯನ ಸಂಗ್ರಹಣೆ ಮಾಡ್ತೀವಿ. ಎಲ್ಲಿ ಹೆಚ್ಚಿನ ಅಭಿಪ್ರಾಯ ಇರುತ್ತೆ ಅದನ್ನು ನಾವು ಅಲ್ಲಿ ತಿಳಿಸ್ತೀವಿ. ಅದು ಇದೇ ಸಮಾಜಕ್ಕೆ ಕೊಡಬೇಕು ಅದೇ ಸಮಾಜಕ್ಕೆ ಕೊಡಬೇಕು ಅಂತ ಯಾವುದೇ ರೀತಿಯಾದಂಥ ನಿರ್ದಿಷ್ಟವಾದಂಥ ನಿರ್ದೇಶನ ಇಲ್ಲಿ ನಮ್ಮ ಕಾರ್ಯಕರ್ತರಿಂದನೂ ಬಂದಿಲ್ಲ ಸದ್ಯಕ್ಕೆ, ಅಥವಾ ನಮ್ಮ ನಾಯಕರಿಂದನೂ ಬಂದಿಲ್ಲ. ಗೆಲ್ಲೋದು ಇಂಪಾರ್ಟೆಂಟ್ ಇದೆ, ಖಂಡಿತವಾಗೂ ಸಾಮಾಜಿಕ ನ್ಯಾಯವನ್ನು ಮುಂದಿಟ್ಕೊಂಡೇ ನಾವು ಕಾಂಗ್ರೆಸ್ನವರು ಯಾವಾಗಲೂ ಮುಂದೆ ನಡೆದಿದ್ದೀವಿ. ನಾವು ಆಯ್ಕೆಯನ್ನು ಮಾಡಿದ್ದೀವಿ, ಅದೇ ನಿಟ್ಟಿನಲ್ಲಿ ಮಾಡಿಸ್ತೀವಿ, ಈ ಸರಿನೂ ಕೂಡ ಮಾಡ್ತೀವಿ.